ಎಮ್ ಎಲ್ ಎಗಳು ಖರೀದಿ ಮಾಡೋ ಲೆಕ್ಕದಾಗಿದ್ದಾರೆ ಅವರು. ಒಂದು ಖರೀದಿ ಮಾಡೋದು ಏನು ಮಾಡಿ ಸರ್ಕಾರ ಉಳಿಸ್ಕೊಳ್ಳೋದು ಈ ಲೆಕ್ಕದಲ್ಲಿ ಅವ್ರು ಇದ್ದಂಥವ್ರು ಏನು ಮಾಡಿ ಕಾಂಗ್ರೆಸ್ ನೋಡೋದು ಕಾಂಗ್ರೆಸ್ ಕೆಡುವುದು ಆ ಲೆಕ್ಕದಲ್ಲಿದ್ದಾರೆ. ಆದರೆ ಅವೆಲ್ಲ ಕನಸುಗಳು ಅಷ್ಟು ಸುಲಭ ಇಲ್ಲ ಈ ಸಲ. ಯಾಕಂದರೆ ಹಿಂದಿನ ಸಲ ಆಗಿದ್ರೆ ಹೂ ಅನ್ಬೋದಿತ್ತು ನಾವು, ಏ ಆದರೂ ಆಗ್ಬೋದು ರೀ ಯಾಕಂದರೆ ಮೋದಿ ಸ್ಟ್ರಾಂಗ್ ಅದಾರ ಅಂತೀರಿ. ಬಟ್ ಮೋದಿ ಅವರು ಅಲ್ಲೇ ಸೀಟ್ ಅಲ್ಲೇ ಅದು ಅದು ಅಲ್ಲೇ ಏನಪ್ಪ ಅಂದ್ರೆ ಈ ಒಂದು ಏನು ನಿಮಗೆ ಗೊತ್ತದೆ ಈಗ ಅಲ್ಲ ಎನ್ ಡಿ ಎ ಏನದಲ್ಲ ಅದು ಇನ್ನೊಬ್ಬರ ಹೆಸರಲ್ಲಿ ಇವ್ರು ನಿಂತಿದ್ದಾರೆ ಮೋದಿ ಅವರು. ಹೀಗಾಗಿ ಅವರು ವೀಕ್ ಆಗಿದ್ದಾರೆ ಅಲ್ಲೇ. ಹೀಗಾಗಿ ಈ ಕಮಲ ಆಪರೇಷನ್ ನಾವು ನಿಂತಿದ್ವಿ ಅದು ಆಗೋದು ಭಾಳ ಕಷ್ಟ ಅದ. ಮತ್ತು ಜನ ಅಂತ ಈಗ ಒಂದು ಇದಕ್ಕೆ ಬಂದಿದ್ದ ಏನು ನೀವು ಒಂದು ಪಾಯಿಂಟ್ ಇಲ್ಲ ನಮ್ಗೆ ಗ್ಯಾರಂಟಿ ಯಾರು ಕೊಡ್ತಾರಪ್ಪ ಅವ್ರು ನಮ್ಮ ಅವರು ಅಂತ. ಇಲ್ಲೇ ಕರ್ನಾಟಕದಲ್ಲಿ ತೋರಿಗೆ ಇವತ್ತನ ಸಪೋಸ್ ಏನಾದರೂ ಸಿದ್ದರಾಮಯ್ಯನವರು ಬಸ್ ಬಂದು ಹೆಣ್ಣು ಮಕ್ಕಳೇ ಅಂದ್ರೆ ನಾಳೆ ಮುಂಜಾನೆ ನೋಡ್ರಿ ಬೆಳಗ್ಗೆ ಅಂತ ಆ ರೂಪ ಯಾವ ರೀತಿ ಹಿಡಿತಾರೆ. ಮತ್ತು ಬಿ ಜೆ ಪಿಗೆ ಯಾವ ರೀತಿಯಾಗಿ ಅವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದನ್ನಿಲ್ಲೇ ಬಿಡ್ತಾರೆ ಅವ್ರು ಆರೋಪ ಮಾಡೋದು. ಯಾಕಂದ್ರೆ ಇದು ಆರೋಪ ಮಾಡ್ತಾ ಇದ್ದಾರೆ ತಮಗೂ ಬರ್ತದೆ ಅವ್ರು ವಾಲ್ಮೀಕಿ ಅಂದ್ರೆ ಇವ್ರು ವಾಲ್ಮೀಕಿ ಅಂದ್ರೆ ನಾವು ಭೂಮಿ ಅಂತಾರೆ. ಇದರಿಂದ ಏನಾಗಿ ಬಿಡ್ತಪ್ಪ ಅಂದ್ರೆ ಕೊನೆಗಿಬ್ಬರು ಮೌನ ಆಗ್ತಾರೆ. ಮೌನ ಆದಾಗ ನಮ್ಮಂದ್ರೆ ನೋಡುಗರು ನಮಗಿಂತಂದ್ರೆ ಯಾವುದೂ ಆಸಕ್ತಿನೂ ಇಲ್ಲ. ಹೀಗಾಗಿ ನಾವು ಜನ ಏನು ಮಾಡ್ತಾರೆ ಹೆಂಗೆ ಅವ್ರು ಮಾತಾಡ್ತಾ ಇರ್ತಾರೆ ಬಿಡಪ್ಪ ಅಂತೇಳಿ ಹೋಗುವಂಥ ಪ್ರಸಂಗ. ಮತ್ತೆ ಯಥಾಸ್ಥಿತಿ ಮತ್ತೆ ಯಥಾಸ್ಥಿತಿ ಇದ್ದಿದ್ದೇನಪ್ಪ ಅಂತ ಭ್ರಷ್ಟರ ಲೋಕ ಅದು. ಮತ್ತು ನಮ್ಗೆ ತೊಂದರೆ ಹಿಂಗೆ ನಮ್ಗೆ ಉದ್ಯೋಗ ಇಲ್ಲ ನಾವು ಹಿಂಗೆ ಬದಲಿಕೊಂಡು ಹೋಗುವಂಥದ್ದು ಒಳ್ಳೆ ನೆಲ್ಲಾರ್ದು ಹೋಗುವಂಥದ್ದು ಅವ್ರದಿಂದ ಊಟ ಮಾಡ್ಕೊಂಡು ಹೋಗುವಂಥದ್ದು ಯಾರೊಬ್ಬರು ಆಸರ್ ಇಷ್ಟೇ. ಅದಕ್ಕೆ ಇವತ್ತು ಜನ ಮತ್ತೆ ಮತ್ತೆ ಹೇಳೋದು ನಾವು ನಮ್ಮ ಒಂದು ವಾಹಿನಿ ಮೂಲಕ ನೀವು ಎಚ್ಚರಿಕೊಳ್ಳ್ರಿ ಪ್ರಶ್ನೆ ಮಾಡಿರಿ ನಿಮ್ಮ ಹಕ್ಕು ನೀವು ಕೇಳ್ತೀವಿ. ಓಕೆ ಎಸ್ ನೋಡಿದ್ರಲ್ವ ಯಾವ ರೀತಿ ಕೆಸರೆ ರಚಾಟ ನಡೀತಾ ಇದೆ ನಮ್ಮ ಟೈಮಿಂಗ್ ಕೇವಲ ಅಷ್ಟು. ಯಾಕೆಂದ್ರೆ ಈ ರೀತಿ ಮಾಡ್ತಾ ಹೋಗೋದ್ರಿಂದ ದಿನಗಳನ್ನ ತಳ್ಳಿ ಹಾಕಿ ಅಥವಾ ಬೇರೆ ಬೇರೆ ಹಗರಣಗಳನ್ನ ಹೊರತೆಗೆದು ಇರುವಂತಹ ಮೂಲ ಸಮಸ್ಯೆಯನ್ನ ಮುಚ್ಚಾಕೋದು ಇವರಿಬ್ಬರ ಪ್ರಯತ್ನ. ನಮ್ಮಲ್ಲಿ ಕನ್ನಡದ ಗಾದಿ ಮಾತಂದ್ರೆ ಹೆಗ್ಗನ ಗೋಡೆಯಾಗಿ ಬಿಟ್ಟೆ ಮ್ಯಾಲ ಸಾಪ್ ಹೇಳಿ ಆ ಕೆಲಸ ಮಾಡಿದ್ದಾರೆ. ಅಲ್ಲಿ ಒಳಗೆ ಹೆಗ್ಗಲದ ಗೋಡೆ ವೀಕ್ ಆಗುದನ್ನ ಈ ವ್ಯವಸ್ಥೆ ಬಿದ್ದು ಹೋಗೋದ್ರೆ ಈ ವ್ಯವಸ್ಥೆ ಯಾರು ಮಾಡಿದ್ರು ಇವ್ರ ಮತ್ತೆ ಇವ್ರ ಜೊತೆ ಇವ್ರ ಹಿಂದಿದ್ದಂತ ಅಧಿಕಾರ ಶಾಹಿ ವರ್ಗದವರು. ಖಂಡಿತ ಎಸ್ ನೋಡಿದ್ರಲ್ವಾ ಈ ರೀತಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಪಕ್ಷಗಳು ಅಥವಾ ಪಕ್ಷದ ನಾಯಕರು ಯಾರು ಕೂಡ ಪ್ರಾಮಾಣಿಕರಲ್ಲ, ಆದ್ರೆ ಕಡಿಮೆ ಭ್ರಷ್ಟರು ಯಾರು ಅಂತ ತಾವು ನೋಡ್ಬೇಕಾಗತ್ತೆ. ನಮ್ಮ ಸರ್ ಪ್ರತಿ ಬಾರಿ ಕೂಡ ಇದನ್ನ ಹೇಳ್ತಾ ಇರ್ತಾರೆ, ಕಳ್ಳರಲ್ಲಿ ಚಿಕ್ಕ ಕಳ್ಳ ಯಾರು ಅಂತ ನೋಡಿ ಅವನನ್ನ ಗ್ರೇಟ್ ಅಂತ ಹೇಳ್ಬೇಕು. ಆದ್ರೆ ಇಲ್ಲಿ ಗ್ರೇಟ್ ಅಂತ ಯಾರು ಕಾಣಿಸ್ತಾ ಇಲ್ಲ, ಒಬ್ರಿಗಿನ್ನ ಒಬ್ರು ತಿಮಿಂಗ್ಲಗಳೇ ಇರುವಂತವ್ರು ಒಂದಕ್ಕಿನ್ನ ಒಂದು ದೊಡ್ಡ ದೊಡ್ಡ ಭ್ರಷ್ಟಾಚಾರದಲ್ಲಿ ಭಾಗಿಯಾದಂತರ ಇದ್ದಾರೆ. ಸೊ ನಿಮಗೆ ಯಾರ ಬಗ್ಗೆ ಏನ್ ಅನ್ಸುತ್ತೆ, ಆದ್ರೆ ಈ ಎರಡು ಪಕ್ಷದ ನಾಯಕರಲ್ಲಿ ಯಾರು ಮೂರು ಪಕ್ಷದ ನಾಯಕರಲ್ಲಿ ಯಾರು ಚಿಕ್ಕ ಕಳ್ಳ ಅಂತ ನಿಮ್ಗೆ ಅನ್ಸುತ್ತೆ ಬರೆದು ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಇವತ್ತಿನ ಚರ್ಚೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.